ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಯಂತ್ರವನ್ನ ನೀವೇನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗಿ ನಿಮಗಿರುವಂತಹ ಆರ್ಥಿಕ ಬಾಧೆಗಳಲ್ಲಿ ಸಾಲ ಬಾಧೆಗಳಾಗಿರಬಹುದು, ನಿಮಗೆ ಯಾರಾದರೂ ಕೊಡಬೇಕಾದಂತಹ ಸಾಲಗಳಿದ್ರೆ ಅದು ಮತ್ತೆ ವಾಪಸ್ ತಿರುಗಿ ನಿಮ್ಮ ಮನೆಗೆ ಬರುತ್ತೆ. ಹಾಗೆಯೇ ನೀವೇ ಯಾರಿಗಾದರೂ ಸಾಲವನ್ನ ಕೊಡಬೇಕು, ಆ ಸಾಲ ತೀರಿಸ್ಕೊಳಕಾಗ್ತಾ ಇಲ್ಲ, ಆ ಕೆಪಾಸಿಟಿ ನಮ್ಮಲ್ಲಿಲ್ಲ, ಅಂದ್ರೆ ಆ ಒಂದು ಶಕ್ತಿ ಸಾಮರ್ಥ್ಯಗಳಿಲ್ಲ ನಮ್ಮಲ್ಲಿ ಅನ್ನೋದಾದ್ರೆ, ಆ ರೀತಿಗೆ ಸಾಲವನ್ನ ತೀರಿಸ್ಕೊಳ್ಳುವಂತಹ ಮಾರ್ಗಗಳು ನಿಮ್ಗೆ ಕಾಣ್ತಾ ಹೋಗ್ತವೆ. ಈ ರೀತಿಯಾಗಿ ಸಾಲ ಬಾಧೆಗಳಿಂದ ವಿಮುಕ್ತವಾಗ್ಲಿಕ್ಕೆ, ಆರ್ಥಿಕ ಪರಿಸ್ಥಿತಿಗಳು ಅನ್ನೋದು ಮೇಲಾಗಬೇಕು ಅಂದ್ರೆ, ಅಂದ್ರೆ ಉತ್ತಮವಾಗಬೇಕು ಅನ್ನೋದಾದ್ರೆ, ಯಾವ ವಿಧವಾಗಿ ಈ ಒಂದು ಯಂತ್ರವನ್ನ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು, ಅದು ಸರಿಯಾದಂತಹ ಕ್ರಮವಾದ್ರೂ ಏನು ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ವಿಶೇಷವಾಗಿ ತಿಳ್ಕೊಳ್ತಾ ಹೋಗೋಣ. ವೀಕ್ಷಕರೇ, ನಾ ಇವತ್ತು ಹೇಳ್ತಾ ಇರುವಂತಹ ಒಂದು ವಿಶೇಷ, ಯಾವುದೋ ಒಂದು ಯಂತ್ರವನ್ನ ತಂದು ಮನೆಯಲ್ಲಿ ಇಟ್ಕೊಂಡಾಗೆ ನಮ್ಗೆ ಧನಾಕರ್ಷಣೆ ಆಗುತ್ತೆ, ಧನ ಆಗಮನವಾಗುತ್ತೆ ಅಂತ ಹೇಳುದು ನೀವು ಹೇಳ್ತಿದ್ದ ಹಾಗೆ ಆಗ್ಬಿಡುತ್ತಾ? ಹೌದು, ಈ ಒಂದು ಯಂತ್ರವನ್ನ ನೀವು ನಿಮ್ಮ ಮನೆಯಲ್ಲಿ ತಂದು ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ಲಕ್ಷ್ಮೀ ವಶೀಕರಣ ಯಂತ್ರ ಅನ್ನುವಂತಹದ್ದು ನಿಮ್ಗೆ ಬಹಳ ಉಪಯೋಗವನ್ನ ಮಾಡಿಕೊಡುತ್ತೆ. ಸುಮ್ ಸುಮ್ನೆ ಯಾವುದೋ ಒಂದು ಯಂತ್ರವನ್ನ ಕೊಡ್ತೀವಿ, ಅದನ್ನ ತಗೊಂಡ್ಬರ್ತೀರಾ, ಇಟ್ಕೊಳ್ತೀರಾ ಅನ್ನುವಂಥದ್ದನ್ನ ನಾನು ಹೇಳ್ತಾ ಇಲ್ಲ. ಇಲ್ಲಿ ಸರಿಯಾದಂತಹ ಕ್ರಮದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರ ಒಂದು ನಿಮ್ಮ ಕುಟುಂಬದ ಒಂದು ಏನು ಗೋತ್ರ ಏನಿದೆ ಆ ಗೋತ್ರವನ್ನ ತಿಳ್ಕೊಂಡು, ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಅಷ್ಟು ಜನರ ಹೆಸರುಗಳನ್ನ ತಿಳ್ಕೊಂಡು, ರಾಶಿ ನಕ್ಷತ್ರಗಳ ಅನುಗುಣವಾಗಿ ಹಾಗೂ ನಿಮ್ಮ ಒಂದು ಗ್ರಹಗತಿಗಳ ಅನುಗುಣವಾಗಿ ಯಾರ ಒಂದು ಗ್ರಹಗಳ ಗ್ರಹಗತಿ ಅನುಕೂಲತವಾಗಿದೆ, ಯಾವ ದಿನದಂದು ನಿಮ್ಮ ಕುಟುಂಬಕ್ಕೆ ಚೆನ್ನಾಗಿ ಆಗಬರುತ್ತೆ, ಆ ದಿನದೊಂದು ಆ ಅಮ್ಮನವರ ಒಂದು ಲಕ್ಷ್ಮೀ ವಶೀಕರಣ ಯಂತ್ರವನ್ನ ಪೂಜೆಯನ್ನ ಮಾಡಿ, ಅದಕ್ಕೆ ಸರಿಯಾದಂತಹ ಕ್ರಮದಲ್ಲಿ ಪೂಜೆಯನ್ನ ಮಾಡಿ, ಆ ನಂತರ ನಿಮ್ಮ ಮನೆಯಲ್ಲಿ ಸರಿಯಾದಂತಹ ದಿನದಂದು ನಿಮ್ಮ ಮನೆಗೆ ಯಂತ್ರವನ್ನ ಕಟ್ಟೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲಿ ಯಂತ್ರವನ್ನ ಸ್ಥಾಪನೆ ಮಾಡೋದ್ರಿಂದ ವಿಶೇಷವಾದಂತಹ ಸತ್ಫಲಗಳನ್ನ ಕೇವಲ 90 ದಿನಗಳಿಂದ, ಅಂದ್ರೆ 40 ದಿನದಿಂದ 90 ದಿನಗಳೊಳಗಾಗಿ ನಿಮಗೆ ಇದರ ರಿಸಲ್ಟ್ ಅನ್ನುವಂಥದ್ದು ಕಾಣ್ತಾ ಹೋಗುತ್ತದೆ. ಹೌದು, ಈ ಲಕ್ಷ್ಮೀ ವಶೀಕರಣ ಯಂತ್ರ, ಈ ಲಕ್ಷ್ಮೀ ವಶೀಕರಣ ಯಂತ್ರ ಅನ್ನುವಂತಹದ್ದು ನೀವು ಎಲ್ಲಿ ಯಾರನ್ನ ಎಲ್ಲೋ ಹೋಗಿ ಯಾರನ್ನೋ ಸಂಪರ್ಕಿಸ್ತೀರಾ, ಯಾರನ್ನೋ ಕೇಳ್ತೀರಾ, ತಂದ್ಕೊಳ್ತೀರಾ, ಮನೇಲಿ ಇಟ್ಕೊಳ್ತೀರಾ, ಪೂಜೆ ಮಾಡ್ತೀರಾ, ಅದಕ್ಕೊಂದು ಏನೋ ಒಂದಷ್ಟು ದಿನ ಪೂಜೆ ಮಾಡ್ತೀರಾ, ಆಮೇಲೆ ಸುಮ್ಮನಾಗಿ ಹೋಗ್ತೀರಾ, ಆಮೇಲೆ ನಿಮ್ಗೇನೋ ಒಂದಷ್ಟು ದಿನ ಒಳ್ಳೇದಾಗುತ್ತೆ, ಆಮೇಲೆ ಅದ ಮಾಮೂಲಿ ಇದ್ದ ಹಾಗೆ ಇರುತ್ತೆ ತಾಸ ಪ್ರಕಾರವಾಗಿ. ಆ ರೀತಿಯಾಗಿ ಅಲ್ದಲನೆ ಇದನ್ನ ಹೇಗೆ ಇಡಬೇಕು, ಎಲ್ಲಿಡಬೇಕು, ಯಾವ ವಿಧವಾಗಿ ಇಡಬೇಕು, ಅದನ್ನ ನಾವ್ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಈ ಲಕ್ಷ್ಮೀ ವಶೀಕರಣ ಯಂತ್ರವನ್ನ ನಾವು ಪೂಜೆ ಮಾಡಿ ನಿಮಗೆ ಕೊಟ್ಟಂತಹ ಅಥವಾ ಪೂಜೆ ಮಾಡಿ ತರಿಸ್ಕೊಂಡಂತಹ ಯಂತ್ರ ಏನಿದೆಯಲ್ಲ, ಆ ಯಂತ್ರವನ್ನ ನೀವು ವಿಶೇಷವಾಗಿ ನಾವು ಕಳಿಸಿದಂತಹ ದಿನದಂದು ನಾವು ಹೇಳಿದಂತಹ ಸಮಯಗಳಲ್ಲಿ ನೀವಿಟ್ಟು ಪೂಜೆಯನ್ನ ಮಾಡಿಕೊಂಡು ಆ ಒಂದು ಯಂತ್ರವನ್ನ ನೀವು ನಿಮ್ಮ ಮನೆಯ ಒಳಭಾಗದಲ್ಲಿ, ಅಂದ್ರೆ ನೀವು ಮನೆಗೆ ಎಂಟ್ರೆನ್ಸ್ ಆಗ್ತೀರಾ ಅಲ್ವಾ, ನಿಮ್ಮ ಮನೆಯ ಮುಖದ್ವಾರ, ಆ ಎಂಟ್ರೆನ್ಸ್ನ ಒಳಭಾಗದ ಮೇಲ್ಗಡೆ ಭಾಗದಲ್ಲಿ ನೀವು ಅದನ್ನ ನೀವು ಒಂದು ಅದನ್ನ ಫ್ರೇಮ್ ಹಾಗೆ ಮಾಡಿಕೊಂಡು, ಫ್ರೇಮ್ ಹಾಕಿ ಮಾಡಿಕೊಂಡು ಅಥವಾ ಅದನ್ನ ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ, ಅಥವಾ ನಿಮ್ಗೆ ಏನಲ್ಲಿ ಜಾಗ ಹೇಗಿದೆ ಅಂತ ನೋಡ್ಕೊಂಡು ವ್ಯವಸ್ಥಿತವಾಗಿ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೆಲವ್ರಿಗೆ ಇನ್ನೂ ಒಂದು ಅನುಮಾನ ಬರುತ್ತೆ, ಸ್ವಂತ ಮನೆಯವ್ರಿಗಾದ್ರೆ ಈ ರೀತಿಯಾದಂತಹ ಅನುಕೂಲತೆ, ನಾವು ಬಾಡಿಗೆ ಮನೇಲಿ ಇದ್ದೀವಿ, ಬಾಡಿಗೆ ಮನೆಗೆ ಆಗಾಗ ಮನೆಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ ಅಂತ, ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ನೀವು ಮನೆ ಬಾಡಿಗೆ ಚೇಂಜ್ ಮಾಡಿದಾಗ ಹಾಗೆ ತೆಗೆದುಕೊಂಡು ಹೋಗ್ತಿರಲ್ವಾ, ಅದೇ ವಿಧವಾಗಿ ಈ ಯಂತ್ರವನ್ನು ಕೂಡ ನೀವು ಅಲ್ಲೇ ಬಿಡಬೇಡಿ, ಇರುವಂತಹ ಮನೆಯಲ್ಲೇ ಬಿಟ್ಟು ನೀವು ಇನ್ನೊಂದು ಮನೆಗೆ ಹೋಗ್ಬೇಡಿ, ಅದನ್ನು ಕೂಡ ತೆಗೆದುಕೊಂಡು ಹೋಗಿ ಅದನ್ನು ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥದ್ದನ್ನು ಮಾಡಬೇಕು. ಇದೇ ವಿಧವಾಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮಗೆ ಆರ್ಥಿಕ ಪರಿಸ್ಥಿತಿಗಳು ಅನ್ನೋದು ಮೇಲಾಗುತ್ತೆ, ವಿಶೇಷವಾಗಿ ಸತ್ಫಲಿತಾಂಶಗಳು ಅನ್ನೋದು ಬರ್ತಾ ಹೋಗುತ್ತದೆ. ಆರ್ಥಿಕ ಅಭಿವೃದ್ಧಿಗಳ ಜೊತೆಗೆ ಈ ಸಾಲ ಬಾಧೆ ಅನ್ನೋದು ಏನು ನಿಮಗೆ ಬಹಳಷ್ಟು ಒಡೆತವನ್ನು ನೀಡ್ತಾ ಇದೆ, ಸಾಲ ಯಾರಿಗಾದರೂ ಕೊಡಬೇಕು ಅಂದರೆ ಅದನ್ನು ತೀರಿಸುವಂತಹ ಮಾರ್ಗಗಳು ಗೋಚರವಾಗ್ತವೆ. ಶ್ರೀ ಕ್ಷೇತ್ರ ಸಿಗಂತೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ, ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. 20 ವರ್ಷ ಅನುಭವ ಉಳ್ಳ ಪ್ರಧಾನ ತಾಂತ್ರಿಕರು, ಶ್ರೀ ಕ್ಷೇತ್ರ ಪಾಲಕ, ಸರ್ವಶ್ರೇಷ್ಠ ಪರಿಪಾಲಕ, ಭೂತರಾಯ ಆರಾಧಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆಯಲ್ಲಿ ವಿಳಂಬ, ಅನಾರೋಗ್ಯ ಸಮಸ್ಯೆ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತ್ತೆ ಸಸ್ಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ
ಪರಿಹಾರ ಶತಸಿದ್ಧ. ಅಮಾವಾಸ್ಯ ಹುಣ್ಣಿಮೆಯಲ್ಲಿ ವಿಶೇಷ ಪೂಜಾ ಶಕ್ತಿಯಿಂದ ಪರಿಹಾರ ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿಕೊಡುತ್ತಾರೆ. ಹಿಂದೆ ಕರೆ ಮಾಡಿ ವಿದ್ವಾನ್ ಶ್ರೀ ಡಾಕ್ಟರ್ ರಾಮಕೃಷ್ಣ ಭಟ್ ದೂರವಾಣಿಯ ಸಂಖ್ಯೆ 9845274876. ಯಾರಾದ್ರೂ ನಿಮಗ್ ಸಾಲವನ್ನ ಕೊಡಬೇಕು ಅಂದ್ರೆ ಅವರಾಗ ಅವರೇ ನಿಮಗೆ ತಂದು ಕೊಡ್ತಾರೆ. ಏನೋ ಮಾಯಾ ಮಂತ್ರದ ರೀತಿಯಾಗಿ ನೀವು ಯಂತ್ರವನ್ನ ಸ್ಥಾಪನೆ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಡು ಇಟ್ಟಿದ ನಂತರದ ದಿನವೇ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ಬ್ಯಾಗ್ ಗಟ್ಲೆ ಹಣ ನಿಮ್ಗೆ ತಂದ್ಕೊಟ್ಟು ಹೋಗ್ತಾನೆ ಅಂತ ಹೇಳ್ತಾ ಇಲ್ಲ. ಕ್ರಮೇಣವಾಗಿ ನಿಮ್ಮ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗ್ತದೆ. ಹಾಗಾಗಿ ಈ ರೀತಿಯಾದಂತಹ ಲಕ್ಷ್ಮೀ ವಶೀಕರಣ ಯಂತ್ರವನ್ನ ನೀವು ಖಂಡಿತವಾಗಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆಯನ್ನ ಮಾಡ್ಕೊಳ್ಳಿ. ಈ ವಿಧವಾಗಿ ನಿಮ್ಗೆ ಇದರಿಂದ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಈ ಮೂಲಕವಾಗಿ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಹಾಗೆಯೇ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.